हेलो फ्रेंड्स ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸದ್ಯ ಬಂದ್ರಲ್ಲ ನಿಮಗೆ 1000 ವರ್ಷ ಆಯಸ್ಸು 1000 ವರ್ಷ ಆಯಸ್ಸ ನನಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂತ ನ್ಯೂಸ್ ಆಗಲಿ ಅಥವಾ ಇನ್ಫರ್ಮೇಷನ್ ಆಗಲಿ ಕೊಡೋದಕ್ಕೆ ಬಂದಿಲ್ಲ ಇವತ್ತು ಜಸ್ಟ್ ಹಾಗೆ ಸುಮ್ಮನೆ ಒಂದು ವಿಡಿಯೋನ ಮಾಡ್ತಾ ಇದೀನಿ ನಾನು ಕತ್ತಲಗುಪ್ಪೆ ಮೇನ್ ರೋಡ್ ಇಂದ ಉತ್ತರಳ್ಳಿ ಜಿಮ್ ಗೆ ಹೋಗ್ತಾ ಇದೀನಿ ಹೋಗೋ ದಾರಿಯಲ್ಲಿ ಏನೇನೆಲ್ಲ ಆಗಿದೆ ಆಗುತ್ತೆ ಏನೇನೆಲ್ಲ ಇದೆ ಅನ್ನೋದನ್ನ ಒಂದು ಸಣ್ಣ ವಿವರಣೆ ಕೊಡ್ತಾ ಬರ್ತೀನಿ ಈಗಾಗ್ಲೇ ಟೈಮ್ ಆಗೋಗಿದೆ ಯಾಕಂದ್ರೆ 5 ಗಂಟೆಗೆ ನಂದು ಕ್ಲಾಸ್ ಇದ್ದಿದ್ದಂತದ್ದು ನಾನು ಇವಾಗ ಕತ್ತಲಗುಪ್ಪೆ ಮೇನ್ ರೋಡ್ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನನ ದಾಟ್ಕೊಂಡು ಮುಂದೆ ಬಂದಿರುವಂತದ್ದು ಈ ರೋಡ್ ಈ ನಡುವೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡಿದೆ ತರಕಾರಿ ಅಂಗಡಿಗಳು ಗಾಡಿಗಳು ಜಾಸ್ತಿ ಆಗ್ತಾ ಬಂದ್ಬಿಡಿದೆ ನೋಡಿ ಎಲ್ಲ ತರಕಾರಿ ಗಾಡಿಗಳು ಇವಾಗ ಈ ನಡುವೆ ಸಿಕ್ಕಾಪಟ್ಟೆ ಜಾಸ್ತಿ ಲಾಕ್ ಡೌನ್ ಅಲ್ಲಂತೂ ತುಂಬಾ ತರಕಾರಿ ಗಾಡಿಗಳು ಮತ್ತೆ ಹಣ್ಣಿನ ಗಾಡಿಗಳು ಜಾಸ್ತಿ ಆಗಿರುವಂತದ್ದು ಕಾಪಾಡಪ್ಪ ಗಣೇಶ ರಕ್ಷಿಸಪ್ಪ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಗಳನ್ನು ನಾನು ಕಾಪಾಡಿ ಒಳ್ಳೆಯದು ಮಾಡಪ್ಪ ಅವರ ಆಸೆಗಳನ್ನ ಪೂರೈಸಪ್ಪ ತಂದೆ ಇಲ್ಲೊಂದು ಚೆಕ್ ಪೋಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಪೊಲೀಸರು ಆ ಚೆಕ್ ಪೋಸ್ಟ್ ಅಲ್ಲಿ ಈ ತರ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಕೂತಿರೋದು ಗಾಡಿಲಿ ಜೊತೆ ರೌಂಡ್ಸ್ ಅಂತ ಮಾಡಬೇಕು ಅವರು ಅದೇನು ರೌಂಡ್ಸ್ ಮಾಡ್ತಾ ಇರ್ತಾರೆ ಏನು ರೌಂಡ್ಸ್ ಅಲ್ಲಿ ಅದೇನು ನೋಡ್ಕೊಂತಾರೆ ಅಂತ ಮಾತ್ರ ಗೊತ್ತಿಲ್ಲಪ್ಪ ನೋಡಿ ಹೆಂಗಿದೆ ತರಕಾರಿ ಅಂಗಡಿಗಳು ಹೂವಿನ ಅಂಗಡಿಗಳು ಇಲ್ಲಿ ಹಣ್ಣಿನ ಗಾಡಿಗಳು ಎಲ್ಲ ಒಂಥರ ಚೆನ್ನಾಗಿ ಒಂದು ರೀತಿ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಯಾರು ನೋಡಲಿ ಇವಾಗ ತಳ್ಳೋ ಗಾಡಿ ಅದರಲ್ಲೂ ಎಸ್ಪೆಷಲಿ ತರಕಾರಿ ಗಾಡಿ ಸೊಪ್ಪಿನ ಗಾಡಿ ಇಂಥವೇ ಮಾಡಿದಂಥದ್ದು ಯಾಕೆಂದರೆ ಒಂದೊಂದು ದಿನ ಕಳೆಯೋದು ಕಷ್ಟ ಆಗ್ಬಿಡಿದೆ ಅಪ್ಪ ತಾಯಿ ಕಪಡಮ್ಮ ಒಳ್ಳೇದು ಮಾಡು ತಾಯಿ ಮುಂಚೆ ಎಲ್ಲ ಇಷ್ಟೆಲ್ಲ ಈ ಲಾಕ್ಡೌನ್ಗಿಂತ ಮುಂಚೆ ಇಷ್ಟೆಲ್ಲ ಗಾಡಿಗಳು ಏನು ಇರಲಿಲ್ಲ ಬಟ್ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಯ್ಯೋ ವೆರೈಟಿಯಾಗಿ ಹೇರ್ ಸ್ಟೈಲ್ ಮಾಡೋದು ಈ ಫಿಶ್ ಸ್ಟಾಲ್ ಏನಿದೆ ಸೀ ಫುಡ್ ಪ್ಯಾರಡೈಸು ಒಳ್ಳೆ ಅಂಗಡಿ ಅದು ಯಾವಾಗ ನಾನು ಮೀನು ತಿನ್ನಬೇಕು ಅಂದರೆ ಬಂದು ತಿಂತಾ ಇರ್ತೀನಿ ಚೆನ್ನಾಗಿರುತ್ತಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಏನದು ಸಮುದ್ರದ ಮೀನನ್ನ ತಂದು ಮಾಡೋವಂಥದ್ದು ಫ್ರೆಶ್ಶಾಗಿ ಒಳ್ಳೆ ಹೆಸರು ಮಾಡಿದಾನು ಈ ಏರಿಯಾದಲ್ಲಿ ಒಳ್ಳೆ ಹೆಸರು ಮಾಡಿದಾನು ಮಧ್ಯ ತಂದು ಗಾಡಿ ಗೋಡೆ ನಿಲ್ಸಿಸ್ಬಿಟ್ಟಿದ್ದಾನೆ ಇದು ಈಗ ನಾವು ಓ ಕತ್ತಲಗುಪ್ಪೆ ಸಿಗ್ನಲ್ ಬಿಟ್ಬಿಟ್ಟಿದೆ ದಿಸ್ ಇಸ್ ಬಿಗ್ ಬಜಾರ್ ಇದು ಕತ್ತಲಗುಪ್ಪೆ ಸಿಗ್ನಲ್ ಬಿಟ್ಟಿದೆ ಇದು ಕತ್ತಲಗುಪ್ಪೆ ಸಿಗ್ನಲ್ ಈ ಸಿಗ್ನಲಲ್ಲಂತೂ ನೀವು ನೋಡ್ಬೋದು ಪೊಲೀಸ್ಗಳು ಹೆಂಗೆ ಕೂತಿರ್ತಾರೆ ಅಂತ ಅವ್ರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದೇ ಜಾಸ್ತಿ ನೋಡ್ಬೋದು ನೀವು ಇಲ್ಲಿ ಕೆಲವೊಮ್ಮೆ ವೈಟ್ ಶರ್ಟು ನೀಲಿ ಪ್ಯಾಂಟ್ ಹಾಕ್ಕೊಂಡು ಯಾರೋ ಬರ್ತಾರಪ್ಪ ಮಿಲ್ಟ್ರಿಯವ್ರ ಹತ್ರ ಬೇಕಾದ್ರೆ ಅಯ್ಯೋ ಅಪ್ಪ ಅಂದ್ಬಿಡ್ಬೋದೇನೋ ಅವ್ರು ಮಿಲ್ಟ್ರಿಯವ್ರಿಗಿಂತ ಸಿಕ್ಕಾಪಟ್ಟೆ ಇದು ಏನದು ಸ್ಟ್ರಿಕ್ಟ್ ಆಫೀಸರ್ ಅಂತಾರಲ್ಲ ಹಂಗೆ ಏನು ವಿಶೇಷತೆ ಅವ್ರದ್ದು ಅಂದರೆ ಏನು ಲೈನ್ ಬರ್ದಿರ್ತಾರಲ್ಲ ವೈಟ್ ಲೈನು ಹಿಂಗೆ ದಾಟಂಗಿಲ್ಲ ಹಿಂಗೆ ದಾಟ್ಬಿಟ್ರೆ ಸಾಕು ಓಹೋ ಏಯ್ ಲೈನ್ ದಾಟಿದ್ಯಾ ಫೈನ್ ಕಟ್ಟು ಅಂತಾರೆ ಮತ್ತೆ ಅವ್ರು ಹಂಗೆ ಹೋಗ್ಬಿಟ್ರೆ ಇನ್ನು ಆಯಿತು ಇನ್ನೊಂದು ತಿಂಗಳಿಗೆ ಒಂದು ತಿಂಗಳಿಗೆ ಬಂದು ನಿಂತ್ಕೊಳ್ಳೋದು ಅವರು ಏನು ಮೂಲೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರಪ್ಪ ಲೈನ್ ದಾಟೋದೇ ಕಾಯ್ತಾ ಇರ್ತಾರೆ ಒಂದು ಸಿಗ್ನಲ್ ಹಿಂಗೆ ಹಿಂಗೆ ಜಂಪ್ ಆಗೋದೇ ಕಾಯ್ತಾ ಇರ್ತಾರೆ ಅಷ್ಟೊಂದು ಸ್ಟ್ರಿಕ್ಟ್ ಆಫೀಸರ್ಸ್ ಇರ್ತಾರೆ ಅದು ಎಲ್ಲೂ ಹೋಗ್ತದ ಅವರು ಅಷ್ಟೇ ಈ BBMP ಮಾರ್ಷಲ್ಗಳೂ ಅಷ್ಟೇ ಅದು ಎಲ್ಲಿ ರೆಕ್ರೂಟ್ ಮಾಡ್ತಾರೋ ಅವ್ರನ್ನೆಲ್ಲ ಇವ್ರನ್ನೆಲ್ಲ ತೊಗೊಂಡೋಗಿ ಬಾರ್ಡರ್ಗೆ ಬಿಟ್ಬಿಡ್ಬೇಕು ನಮ್ಮ ರಂಗಣ್ಣ ಹೇಳ್ದಂಗೆ ರಂಗಣ್ಣ ಗೊತ್ತಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ತೊಗೊಂಡೋಗಿ ಬಿಟ್ಬಿಡ್ಬೇಕು ಏನು ಅಯ್ಯೋ 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 ಅಪ್ಪ ಏನೋ ತುಂಬ ಒಂಥರ ರೂಲ್ಸು ಅಂದರೆ ರೂಲ್ಸು ಅನ್ನೋ ಥರ
ಇವರು ಪಬ್ಲಿಕ್ಗೆ ಕೊಟ್ಟಿರೋಂಥ ಇದು ಪೊಲೀಸಿಗೆ ಕೊಟ್ಟಿರೋಂಥ ಪವರ್ಸ್ನ ಪಬ್ಲಿಕ್ಗೆ ಕೊಟ್ಟರೆ ಜುಟ್ಟು ಎಳೆದಾಡ್ಬಿಡ್ತಾರೆ. ಏನಂದರೆ ಟೈಮ್ ಚೆನ್ನಾಗಿದೆ, ಯಾರಿಗೂ ಈ ಪೊಲೀಸು ಈ ಕೋರ್ಟು ಇವೆಲ್ಲ ತಲೆನೋವು ತೊಗೊಳೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಹೆಂಗೋ ತಪ್ಪಿಸ್ಕೊಂಡವ್ರೆ ಇವರೆಲ್ಲ. ಯಾರೋ ತಲೆ ಕೆಟ್ಟಿರೋಂಥ ಜಗದೀಶ್ ನೋಡೋದಲ್ಲ, ನ್ಯೂಸೆಲ್ಲ ಗೊತ್ತಿರುತ್ತೆ. ರವಿ ಡಿ ಚೆನ್ನಣ್ಣನವರ ಮೇಲೆ ಅಲಿಗೇಷನ್ಸ್ ಮಾಡಿರೋಂಥ ಈ ಜಗದೀಶ್ ಲಾಯರ್ ಜಗದೀಶ್ ಅಂಥವರು ಮಗಂದು ಈ ಥರ ಏನೇನಿದೆ ಎಲ್ಲ ಎಳೆದಾಕೋವಂಥವ್ರು ಅಂಥವ್ರು ಜಾಸ್ತಿ ಆಗಬೇಕು. ನನಗೆ ಕೇಳಿದ್ರೆ ಅಂಥವ್ರು ಜಾಸ್ತಿ ಆಗಬೇಕು. ಯಾಕೆ ಗೊತ್ತಾ? ಜಾಸ್ತಿ ಆದರೆ ಸ್ವಲ್ಪ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಈ ರೀತಿ ತಪ್ಪುಗಳು ಮಾಡೋವಂಥವ್ರಿಗೆ ಸ್ವಲ್ಪ ಬುದ್ಧಿ ಬರುತ್ತೆ, ಭಯ ಬೀಳ್ತಾರೆ. ಮೊದಲೇ ಲೋಕಾಯುಕ್ತನ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಇನ್ನು ಅದ್ರ ಜೊತೆಗೆ ಇಂಥವ್ರು ಮಾತಾಡಲಿಲ್ಲ ಅಂದರೆ ಇನ್ನೇನಾಗುತ್ತೆ? ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋದು ಮಾಡ್ಕೊತಾ ಇರ್ತಾರೆ. ಸಂಬಳ ಇರೋದು ನೋಡಿದ್ರೆ 100,000, ಆಸ್ತಿ ಇರೋದು ನೋಡಿದ್ರೆ 100,000,000, 1,000,000. ಮತ್ತು ಹೆಂಗೆ ಹಿಡಿಯೋದು ಅವ್ರನ್ನ? ಹಿಡಿಯೋಂಥ ಮಾತೇ ಇಲ್ಲ ಇಲ್ಲಿ ಇವರು. ಹೆಲ್ಮೆಟ್ ಇಲ್ಲ, ಗಾಡಿ KA41V1193. ಅಯ್ಯೋ ಅಯ್ಯೋ ಅಯ್ಯೋ, ಈ ಗಾಡಿ ನೋಡ್ರಿ, ಸ್ಕೂಟಿ ಗಾಡಿ ಹೆಂಗ್ ಓಡಿಸ್ತಾ ಇದ್ದಾರೆ ಅಂತ. ಯಪ್ಪ ಬಿದ್ದಿದ್ರೆ ಹೆಲ್ಮೆಟ್ ಇಲ್ಲ ಏನಿಲ್ಲ. ಇಂಥ ಗಾಡಿಗಳನ್ನ ಹಿಡಿಯೋದು ಬಿಟ್ಬಿಟ್ಟು ನಾವೆಲ್ಲ ಅಯ್ಯೋ ಅಪ್ಪ ಅಂತ ಅಂಬ ಪಿಚ್ಕಾರಿ ಥರ ಹೋಗ್ತಾ ಇರ್ತೀವಿ. ನಮ್ಮನ್ನು ಹಿಡ್ಕೊಂತಾರೆ ಪೊಲೀಸ್, ಈ ಗಾಡಿಗಳನ್ನ ಹಿಡ್ಕೋಬೇಕು. ಒಂದು ಮಗುನ ಬೇರೆ ಮಧ್ಯ ಕೂಡಿಸ್ಕೊಂಡಿದ್ದಾರೆ. ರಾಮಾಂಜನೇಯ ಲೇಔಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ, ಸರಿನಾ? ಸ್ಟ್ರೈಟ್ ಹೋಯ್ತು ಅಂದರೆ ಈ ದಿಸ್ ಈಸ್ ರಾಮಾಂಜನೇಯ ಲೇಔಟ್. ನೋಡ್ರಿ ಇಲ್ಲಿ ಕಾಣುತ್ತೆ ಬೋರ್ಡ್, ರಾಮಾಂಜನೇಯ ಲೇಔಟ್ ಅಂತ ನಗರ ಅಂತ ಕಾಣುತ್ತೆ. ಆಯಿತಾ, ಸುಮ್ಮನೆ ಏನೋ ಬೇಜಾರಾಗ್ತಾ ಇತ್ತು, ಹುಡುಕ್ದೆ ಯಾವುದೇ ಥರದ ನ್ಯೂಸು ಇನ್ಫಾರ್ಮೇಷನ್ ಸಿಗಲಿಲ್ಲ. ಸರಿ ಇನ್ನೇನು ಒಂದು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೊಬ್ಬರು ಹೆಲ್ಮೆಟ್ ಹಾಕೋಕ್ಕೆ ಇಷ್ಟಪಡಲ್ಲ. ISI ಹೆಲ್ಮೆಟ್ ಅಂತ ನೋಡ್ರಿ, ಯಾವ ISI ಹೆಲ್ಮೆಟು ಇಲ್ಲ. ಅವ್ರ ಪಾಡಿಗೆ ಅವ್ರು ರೂಲ್ಸ್ ಮಾಡ್ತಾ ಇರ್ತಾರೆ, ಇವ್ರ ಪಾಡಿಗೆ ಇವರು ಅದೇನಿದೆ ಇವ್ರದು ಅದೇನೋ ಹೇಳ್ತಾರಲ್ಲ, ಪಾಡಿದ್ದೆ ಪಾಡ್ರ ಪೀಡ್ನ ಕೊಡಕ ಅಂತ. ಹಂಗೆ ನಿಮ್ಮ ಪಾಡಿಗೆ ನೀವು ರೂಲ್ಸ್ಗಳು ಮಾಡ್ತಾಯಿದ್ರೆ ನಮ್ಮ ಪಾಡಿಗೆ ನಾವು ಅದೇನು ಮಾಡಬೇಕೋ ಮಾಡ್ಕೊಂಡು ಓಡಾಡ್ತಾನೆ ಇರ್ತೀವಿ ಅಂತಾರೆ. ಮೆಜಾರಿಟಿ ಜನಕ್ಕೆ ಹೆಲ್ಮೆಟ್ ಹಾಕ್ಬೇಕು ಅನ್ನೋ ಒಂದು ಜ್ಞಾನನೇ ಇಲ್ಲ. ಹೆಲ್ಮೆಟಿಂದ ಎಷ್ಟೆಲ್ಲ ಉಪಯುಕ್ತ ಲಾಭ ಇದೆ, ಧೂಳನ್ನ ಅವಾಯ್ಡ್ ಮಾಡ್ಬೋದು, ಕಣ್ಣಿಗೆ ಬೀಳೋವಂಥ ಧೂಳಾಗಿರ್ಬೋದು ಅಥವಾ ಮೂಗಿಗೆ ಸೇರೋವಂಥ ಏನು ಧೂಳಿದೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ನಾನು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಪ್ಪ, ಸೂಪರ್ ಡೂಪರಾಗಿ, ಯಾವುದೇ ಥರದ ಧೂಳು ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ಇದೊಂದು ಸಣ್ಣ ರೋಡು, ಯಾವ ಲೆವೆಲ್ಗೆ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ ನೋಡ್ರಿ. ಮೊನ್ನೆ ಅಂತೂ ಮೈಯೂಷ ಇಲ್ಲದೆ ಭಾರಿ ಹಿಂಸೆ ಬಿದ್ದಿ, ಮೇ ಬಿ COVID-19 ಒಮಿಕ್ರಾನೋ ನೊವಾಕೋವೋ ಯಾವುದೋ ಒಂದು ಬಂದಿತ್ತು ಅಂತ ಕಾಣುತ್ತೆ ನನಗೆ. ಸಿಕ್ಕಾಪಟ್ಟೆ ಮೈಕೈ ನೋವು, ತಲೆನೋವು, ಕಣ್ಗುಡ್ಡೆ ನೋವು, ಲೋವರ್ ಬ್ಯಾಕ್ ಪೇನ್ ಎಲ್ಲ ಕಿತ್ಕೊಂಬಿಟ್ಟಿತ್ತಪ್ಪ. ಅಯ್ಯೋ ರಾಮ, BMW ಏನ್ರಿ ಗಾಡಿ ಅದು ರೀ? ಇವ್ರು ನೋಡ್ರಿ ಇಲ್ಲಿ ಮಧ್ಯ ಬರೋದು, ಹಿಂಗೆ ನಿಂತ್ಕೊಂಡ್ರೆ ಎರಡು ಗಾಡಿ ಮಧ್ಯ ಬಂದು ಹಿಂಗೆ ನಿಂತ್ಕೊಂಡ್ರೆ ಉಜ್ಕೊಂಡು ಹೋಗ್ತಾನೆ ಅವನು. ಆಮೇಲೆ ಗುದ್ಬಿಟ ಬಸ್, ಅವ್ನು ಗುದ್ಬಿಟ ಇವನು ಸತ ಹೋಗ್ಬಿಟ ಅಂತ ಹೇಳ್ಕೊಂಡು ಕಿರ್ಚಾಡೋದು.
ಅಯ್ಯ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇದು ಚರ್ಚ್ ರೋಡ್ ಅಂತ ಈ ರೋಡ್ಗೆ ಹೆಸರು ಆಯ್ತಾ ಉತ್ತರಳ್ಳಿ ಲಾಸ್ಟ್ ಬಸ್ ನಾವು ಹಂಗೆ ಸ್ಟ್ರೈಟ್ ಕೊಟ್ಟೋಗ್ಬಿಟ್ಟಿದ್ರೆ ಇಲ್ಲಿ ಲೆಫ್ಟ್ ತೊಗೊಳೋ ಜಾಗದಲ್ಲಿ ನಾನು ಸ್ಟ್ರೈಟ್ ಹೋಗ್ಬಿಟ್ಟಿದ್ರೆ ಉತ್ತರಳ್ಳಿ ಲಾಸ್ಟ್ ಬಸ್ ಸ್ಟಾಪು ಇಲ್ಲಿ ಊಟ ಇದು ಲೆಫ್ಟ್ ಅಂತ ತಗೊಂಡ ಕೆಳಗಡೆ ಬಂದರೆ ದಿಸ್ ಈಸ್ ಅ ಚರ್ಚ್ ಸೈಂಟ್ ಆ್ಯಂಟೋನಿ ಅವರ ದೇವಾಲಯ ಅಂತ ಹಾಕ್ಕೊಂಡಿದ್ದಾರೆ ಇವರು ಮುಂದೆ ಇರೋದು ನ್ಯೂ ಮೆಲೇನಿಯಂ ಪಬ್ಲಿಕ್ ಸ್ಕೂಲ್ ಇದು ನೋಡಿ ಗೊತ್ತಾಗುತ್ತೆ ಸರಿನಾ ಇಲ್ಲಿ ರೈಟ್ ತಗೊಂಡ್ರೆ ನಮ್ಮ ಜಿಮ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಬಾಯ್ ಬಾವಾ ಕೇಳ್ದ ಅಂತ ಹೇಳು ಮಾರ್ ನಮಗ್ ತಪ್ಪೆ ಬತ್ತೀನಿ ಓಟ್ ಬತ್ತೀಯಾ ಟಾಟಾ ಓಟ್ ಬಾ